ಎಲ್ಲರಿಗೂ ಬಾಮಿನಿ ಕನ್ನಡ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮ್ಮ ರೂಪ ವೆಂಕಟೇಶ್ ಇವತ್ತಿನ ಈ ವಿಡಿಯೋ ಎಲ್ಲ ಮಹಿಳೆಯರಿಗೂ ಹಾಗೆಯೇ ಬ್ಯಾಚುಲರ್ಸ್ ಹುಡುಗಿಯವ್ರಿಗೆ ಇವ್ರಿಗೆಲ್ಲರಿಗೂ ತುಂಬಾ ಅನುಕೂಲವಾಗುವಂಥ ವಿಡಿಯೋ ಅದೇನು ಅಂತಂದರೆ ನಾವು ಸಮಾರಂಭಗಳಿಗೆ ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಸೀರೆನ ಹೇಗೆ ರೆಡಿ ಮಾಡಿಟ್ಕೊಂಡು ತೊಗೊಂಡೋಗ್ಬಿಟ್ಟು ಈಸಿಯಾಗಿ ಒಂದೆರಡರಿಂದ ಮೂರು ನಿಮಿಷದೊಳಗಡೆ ಸೀರೆನ ಉಟ್ಕೊಂಡ್ಬಿಡ್ಬೋದು. ಮೊದಲಿಗೆ ನಾವಿಲ್ಲಿ ಸೆರಗು ಮಾಡ್ಕೊಳ್ಳೋಣ. ಅಂದರೆ ಸೆರಗು ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಮಾರಷ್ಟು ನಾವು ಅಳತೆ ನೋಡ್ಕೊಂಬಿಟ್ಟು ಒಂದೂವರೆ ಮಾರಷ್ಟು ಸೀರೆಯಲ್ಲಿ ತೊಗೊಂಡ್ಬಿಡೋಣ ಸೆರಗಿಗೆ. ನೋಡಿ ಸೆರಗಿಗೆ ಯಾವ ಥರ ಮಾಡಬೇಕು ಅಂತಂದರೆ ನಾನಿಲ್ಲಿ ಒಂದು 6 ರಿಂದ 8 ಫ್ಲೀಟ್ ಬರೋ ಥರ ನಾನಿಲ್ಲಿ ಸೆರಗು ಮಾಡ್ತಾಯಿದ್ದೀನಿ. ದಪ್ಪ ಇರೋರಿಗೆ ಒಂದು 6 ಫ್ಲೀಟ್ ಮಾಡ್ಬೋದು, ಸಣ್ಣ ಇರೋರಿಗೆ ಒಂದು 8 ಫ್ಲೀಟ್ವರೆಗೂ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನಾನು 6 ಫ್ಲೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀಟಾಗಿ ಸೆರಗು ಮಾಡ್ಕೊಂಡ್ಬಿಡಬೇಕು. ಮೊದಲಿಗೆ ನೋಡಿ ನಾನಿಲ್ಲಿ ಸೆರಗು ಮಾಡಾದಮೇಲೆ ಚೆನ್ನಾಗಿ ಕೈಯಲ್ಲೇ ಐರನ್ ಮಾಡೋ ಥರ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ನೀಟಾಗಿ ಸೆರಗನ್ನ ಮಾಡ್ಕೊಂಬಿಡೋಣ. ನಂತರ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು 2 ಇಂಚಷ್ಟು ಕೆಳಗಡೆಯಿಂದ 2 ಇಂಚ್ ಜಾಗ ಬಿಟ್ಬಿಟ್ಟು ಈ ಜಾಗಕ್ಕೆ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡರಿಂದ 3 ಇಂಚು ಅಂದ್ಕೊಳ್ಳಿ, ಒಂದು 3 ಇಂಚಷ್ಟು ಬಿಟ್ಬಿಟ್ಟು ಕೆಳಗಡೆ ನಂತರ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಏನಕ್ಕೆ ಹಾಕ್ಕೊಳ್ತೀವಿ ಅಂತಂದರೆ ನಾವು ಫೋಲ್ಡ್ ಮಾಡಿ ಫಂಕ್ಷನ್ಗೆ ತೊಗೊಂಡೋಗೋದಲ್ವಾ, ಯಾವುದೇ ರೀತಿ ಸೆರಗೆಲ್ಲ ಓಪನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸೇಫ್ಟಿ ಪಿನ್ ಹಾಕ್ಕೊಳ್ಬೇಕು. ನಂತರ ಈಗ ಕೆಳಗಡೆ ಭಾಗನೂ ಅಷ್ಟೇ ನೀಟಾಗಿ ನೆರಿಗೆನ ಸರಿ ಮಾಡ್ಕೊಂಬಿಟ್ಟು ಚೆನ್ನಾಗಿ ನೋಡಿ ಐರನ್ ನಾವು ಕೈಯಲ್ಲೇ ಐರನ್ ಮಾಡೋ ಥರ ಚೆನ್ನಾಗಿ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನೀವು ಐರನ್ ಬಾಕ್ಸ್ ಇತ್ತು ಅಂತಂದರೆ ಅದರಲ್ಲಿ ಕೂಡ ನೀವು ಸ್ವಲ್ಪ ಹೀಟ್ ಮಾಡ್ಕೊಂಬಿಟ್ಟು ನೀಟಾಗಿ ಮಾಡ್ಕೊಳ್ಬೋದು. ಅದ್ರ ಕೆಳಗಡೆ ಅಂದರೆ ನಾನಿಲ್ಲಿ ಒಂದು 5-6 ಇಂಚು ಬಿಟ್ಬಿಟ್ಟು ನಂತರ ಇನ್ನೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇ ಪಿನ್ ಹಾಕ್ಕೊಂಡಲ್ಲ, ಅದ್ರ ಕೆಳಗಡೆ ಒಂದು 5-6 ಇಂಚು ಬಿಟ್ಬಿಟ್ಟು ಅಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೇಫ್ಟಿ ಪಿನ್ಗಳು ಎಲ್ಲ ಕಡೆ ಹಾಕ್ಕೊಂಡ್ವಿ ಅಂತಂದರೆ ಸೆರಗು ನಾವು ಯಾವ ರೀತಿ ಮಾಡಿಟ್ಟಿರ್ತೀವೋ ಅದೇ ರೀತಿ ಸೇಫಾಗಿ ಹಾಗೆ ಇರುತ್ತೆ. ಈಗ 1.5 ಮಾರಷ್ಟು ಫುಲ್ಲು ಕೂಡ ನಾವು ಇವಾಗ ನೆರಿಗೆನ ರೆಡಿ ಮಾಡ್ಕೊಂಬಿಡೋಣ, ಸೀರೆ ನೆರಿಗೆನ ರೆಡಿ ಮಾಡ್ಕೊಂಬಿಡೋಣ. ಈಗ 2ನೇ ಪಿನ್ ಹಾಕಿದ್ನಲ್ಲ, ಅದ್ರ ಕೆಳಗಡೆ ಮತ್ತೆ ಒಂದು 4 ಇಂಚ್ ಜಾಗ ಬಿಟ್ಬಿಟ್ಟು ಆ ನೆರಿಗೆಗಳನ್ನ ಸರಿ ಮಾಡಿ ಅಲ್ಲಿ ಕೂಡ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನಾನು ನೆರಿಗೆ ಮಾಡೋದಕ್ಕೆ ಸೀರೆ ನೆರಿಗೆ ಮಾಡೋದಕ್ಕೇ 3 ಪಿನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ, ಇದನ್ನು ಫೋಲ್ಡ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ನೋಡಿ ಈಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಈಗ ಮುಂದೆ ಏನು ಮಾಡೋಣ ಅಂತಂದರೆ ಫುಲ್ಲು ಆ ಕಡೆ ತುದಿಗೆ ಹೋಗ್ಬಿಡೋಣ. ಆ ಕಡೆ ತುದಿಗೆ ಹೋಗ್ಬಿಟ್ಟು 1-2 ಮೊಳದಷ್ಟು ಸುತ್ತಕೊಳ್ಳೋದಕ್ಕೋಸ್ಕರ 1-2 ಮೊಳದಷ್ಟು ಬಿಟ್ಬಿಡೋಣ. ಈಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಿಡಬೇಕು ಅಂತ ಹೇಳ್ಬಿಟ್ಟು. ನೋಡಿ 1 ಮತ್ತು 2 ಮೊಳ ತೊಗೊಂಡಿದ್ದೀನಿ. ಆ 2 ಮೊಳದಷ್ಟು ನಾವು ಸೀರೆನ ಸುತ್ತ ಸುತ್ತಕೊಳ್ಳೋದಕ್ಕೆ, ಇದು ನಾವು ನೆರಿಗೆ ಮಾಡ್ಕೊಳ್ತೀವಲ್ಲ ಮಧ್ಯದಲ್ಲಿ ನೆರಿಗೆ ಮಾಡಿ ಹಾಕ್ಕೊಳ್ತೀವಲ್ಲ ಅದು ಸುತ್ತ ಅದಕ್ಕಿಂತ ಮುಂಚೆ ಸೊಂಟಕ್ಕೆ ಸುತ್ತ ಸುತ್ತಕೊಳ್ತೀವಲ್ಲ ಅದಕ್ಕೆ 2 ಮೊಳದಷ್ಟು ನಾನು ಎಕ್ಸ್ಟ್ರಾ ಈ ಕಡೆ ಸೈಡು ಬಿಟ್ಬಿಟ್ಟು ನಂತರ ಸೀರೆದು ನೆರಿಗೆ ಮಾಡ್ಕೊಳ್ತೀನಿ. ಈಗ ಸೆರಗು ಮಾಡಿ ಆಯಿತು, ಈಗ ಮಧ್ಯದಲ್ಲಿ ಮಾಡ್ಕೊಳ್ತೀವಲ್ಲ ನೆರಿಗೆ ಅದನ್ನು ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ದಪ್ಪ ಇರೋರಿಗಾದರೆ 1-4 ರಿಂದ 5 ನೆರಿಗೆ ಬರುತ್ತೆ, ಸಣ್ಣಕ್ಕೆ ಇರೋರಿಗಾದರೆ 1-8 ನೆರಿಗೆ ಬರುತ್ತೆ. ನಾನು ಒಂದು ಮೀಡಿಯಮ್ ಸೈಜ್ ಇರೋದ್ರಿಂದ 1-6 ನೆರಿಗೆ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಸಮವಾಗಿ ನೆರಿಗೆ ಮಾಡ್ಕೊಳ್ಬೇಕು. ವಿಡಿಯೋ ನೋಡಿ ಯಾವ ರೀತಿ ನಾನು ನೆರಿಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ನೀಟಾಗೆಲ್ಲ ನೆರಿಗೆ ಎಲ್ಲ ಮಾಡಿ ಆದಮೇಲೆ ಚೆನ್ನಾಗಿ ಈ ರೀತಿಯಾಗಿ ಕೊಳುಕೊಂಬಿಡೋಣ ಒಂದ್ಸರಿ. ನೋಡಿ 6 ಫ್ಲೀಟ್ಸ್ ಆಯಿತು. ಈಗ ಮೇಲ್ಭಾಗ ಒಂದೇ ಸಮ ಬರೋ ಥರ ನೀಟಾಗಿ ಜೋಡಿಸ್ಕೊಂಡ್ಬಿಡ್ಬೇಕು. ಇದು ಜೋಡಿಸಿ ಆದಮೇಲೆ ಮೇಲ್ಭಾಗದಿಂದ 1-1.5 ಇಂಚಷ್ಟು ಅಂದರೆ ಮೇಲೆ ನೆರಿಗೆ ಮಾಡಿದ್ದೀನಲ್ಲ ಆ ನೆರಿಗೆಯ ಮೇಲೆಯಿಂದ 1.5 ಇಂಚಷ್ಟು ಕೆಳಕ್ಕೆ ನಾನು 1 ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಾನು ಯಾವ ರೀತಿ ಎಲ್ಲೆಲ್ಲಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಸೀರೆಗೆ ಎಲ್ಲೆಲ್ಲಿ ಪಿನ್ ಹಾಕಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹಾಕಿದ್ರೆ ಅದು ಯಾವುದೇ ರೀತಿ
ನಾವು ಯಾವ ರೀತಿ ಫೋಲ್ಡ್ ಮಾಡಿಟ್ಟಿರ್ತೀವೋ ಅದೇ ರೀತಿ ಇರುತ್ತೆ ಆಗ ನೀಟಾಗಿ ಫಂಕ್ಷನ್ಗಳಲ್ಲಿ ತಕ್ಷಣ ತೆಗೆದು ಹುಟ್ಕೊಂಡ್ಬಿಡ್ಬೋದು ನೋಡಿ ಸೆರಗೆಲ್ಲ ಸರಿ ಮಾಡ್ಕೊಂಡ್ಬಿಟ್ಟು ಒಂದು ಒಂದೂವರೆ ಇಂಚಷ್ಟು ಬಿಟ್ಟು ನೋಡಿ ನಾನಿಲ್ಲಿ ಸೀರೆ ನೆರಿಗೆ ಸರಿ ಮಾಡ್ಕೊಳ್ತಾ ಇದ್ದೀನಲ್ಲ ನೀಟಾಗಿ ಸೀರೆ ನೆರಿಗೆನ ರೆಡಿ ಮಾಡ್ಕೊಂಡ್ಬಿಡ್ಬೇಕು ಅಲ್ಲಿ ಒಂದೇ ಸಮಕ್ಕೆ ಬಂದರೆ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆವಾಗ ನಾವು ತೆಗೆದು ಉಟ್ಕೊಂಡ್ರೆ ನೋಡಿ ನಾನು ಒಂದೂವರೆ ಇಂಚಷ್ಟು ಕೆಳಕ್ಕೆ ಈಗ ಪಿನ್ ಹಾಕ್ಕೊಳ್ತಾ ಇದ್ದೀನಿ ಪಿನ್ನಲ್ಲಿ ಏನಕ್ಕೆ ಹಾಕ್ಕೊಳ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಸೀರೆಯ ನೆರಿಗೆಗಳು ಬಿಚ್ಚೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಾಯಿತು ಈಗ ತಳಭಾಗನೂ ಕೂಡ ಸಮ ಮಾಡ್ಕೊಂಡ್ಬಿಡೋಣ ಉಟ್ ಆದಮೇಲೂ ಕೂಡ ನಾವು ಸಮ ಮಾಡ್ಕೊಳ್ಬೋದು ಈಗಲೇ ನಾವು ರೆಡಿ ಮಾಡಿಟ್ಬಿಟ್ವಿ ಅಂತಂದರೆ ನೀಟಾಗಿ ಇದ್ದುಬಿಡುತ್ತೆ ನೋಡಿ ಸೀರೆ ಸೆರಗು ಹಾಗೆ ಮಧ್ಯದಲ್ಲಿ ನೆರಿಗೆಗಳು ಎಲ್ಲ ರೆಡಿ ಆಗೋಯ್ತು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಇದನ್ನು ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಹೇಳಿಬಿಟ್ಟು ಈಗ ಮುಂದೆ ನೋಡ್ಕೊಳ್ಳೋಣ ನೋಡಿ ನಾನು ಮತ್ತೆ ಮೇಲಿಂದ ಮಧ್ಯಕ್ಕೆ ಇನ್ನೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನೀಟಾಗಿರಲಿ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಫೋಲ್ಡ್ ಮಾಡೋದನ್ನು ನೀವು ನೋಡ್ಕೊಳ್ಳಿ ಯಾವ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಫಂಕ್ಷನ್ಗೆ ತೊಗೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಈಸಿಯಾಗಿ ಇವಾಗ ತೋರಿಸ್ತೀನಿ